ನಮಸ್ತೆ ಈಗ ಮೌಂಟೇನ್ ಮತ್ತೆ ರಿವರ್ ನ ಡ್ರಾ ಮಾಡಣ ಡ್ರಾ ಮಾಡಿದ ಮೇಲೆ ಅದನ್ನ ಪ್ಲಾಸ್ಟಿಕ್ ಕ್ರಯಾನ್ ನಿಂದ ಶೇಡ್ ಮಾಡಣ ಈಗ ಮೊದಲಿಗೆ ಒಂದು ಕರ್ವ್ ಲೈನ್ ನ ಡ್ರಾ ಮಾಡ್ತಾ ಇದೀನಿ ಆದ ಮೇಲೆ ರಿವರ್ ಗೆ ಒಂದು ಜಿಗ್ಜಾಗ್ ಲೈನ್ ಬಟ್ ಅದರೂ ಕೂಡ ಸ್ವಲ್ಪ ಕರ್ವ್ಡ್ ಆಗಿರೋ ತರ ಡ್ರಾ ಮಾಡಣ ಈಗ ಅಶೋಕ ಟ್ರೀನ ಡ್ರಾ ಮಾಡ್ತಾ ಇದೀನಿ ರಿವರ್ಸ್ಡ್ ವೇ ಬರೆದ್ಬಿಟ್ಟು ಜಿಗ್ಜಾಗ್ ಲೈನ್ ಗಳನ್ನು ಹಾಕಬೇಕು ಮೊದಲು ಚಿಕ್ಕದ ಟ್ರೀ ಡ್ರಾ ಮಾಡಿದೀನಿ ಆದ್ಮೇಲೆ ಅದರ ನೆಕ್ಸ್ಟ್ ಸೈಜ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ತಾ ಹೋಗಬೇಕು ಜಿಗ್ಜಾಗ್ ಲೈನ್ ಹಾಕೊಳ್ತಾ ಹೋಗಬೇಕು ನೋಡಿ ಅಬ್ಸರ್ವ್ ಮಾಡಿ ಒಂದು ಟ್ರೀ ಆದ್ಮೇಲೆ ಆ ಕಡೆ ಎಂಡಿಂಗ್ ಒಂದು ಸೈಡ್ ಮಾತ್ರ ಮಾಡ್ತಾ ಇದೀನಿ लास्ट वन दौड़दा स्लैंट लाइन हाक दी अदा माउंटेन इन स्लैंट लाइन मत डाउनवर्ड्स अदा माउंटेन इन स्मॉल माउंटेन आयु शेप्स ड्रा मारण चिखदीर ऐन माउंटेन मेलगडे शेप्स ड्रा माता ಅಬ್ಸರ್ವ್ ಮಾಡಿ ಆ ಪಿಕ್ಚರ್ ಅನ್ನು ನೀಟ್ ಆಗಿ ಪೇಪರ್ ಗೆ ಕಂಪೋಸ್ ಆಗಬೇಕು ಅಂದ್ರೆ ಇದೇ ರೀತಿ ಡ್ರಾ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಈಗ ಲೈಟ್ ಬ್ಲೂ ನ ಅಪ್ಲೈ ಮಾಡ್ತಾ ಇದೀನಿ ಕಲರ್ ಲೈಟ್ ಬ್ಲೂ ನ ಲೈಟ್ ಆಗಿ ಅಪ್ಲೈ ಮಾಡ್ತಾ ಅಂದ್ರೆ ಲೋ ಪ್ರೆಶರ್ ಅಲ್ಲಿ ತುಂಬಾ ಒತ್ತಿಬಿಟ್ಟು ಆಗ್ತಾ ಇಲ್ಲ ತುಂಬಾ ಅಬ್ಸರ್ವ್ ಮಾಡಿ ಕೇರ್ಫುಲಿ ಅಬ್ಸರ್ವ್ ಮಾಡಿ ಲೈಟ್ ಆಗಿ ಹಾಕಬೇಕು ಯಾವಾಗಲೂ ಕಲರ್ ನ ಡಾರ್ಕ್ ಆಗಿ ಕಲರ್ ಮಾಡಿದ್ರೆ ಅದರ ಮೇಲೆ ಇನ್ನೊಂದು ಕಲರ್ ಕೂರೋದಿಲ್ಲ ಇನ್ನೊಂದು ಕಲರ್ ಅಂಟೋದಿಲ್ಲ ಈಗ ಮೀಡಿಯಂ ಬ್ಲೂ ತಗೊಂಡು ಅದನ್ನು ಕೂಡ ಲೈಟ್ ಆಗಿ ಅಪ್ಲೈ ಮಾಡ್ತಾ ಇದೀನಿ ಸ್ಕೈನ ಲೈಟ್ ಆಗಿ ಇರಲಿ ಅನ್ನೋದಕ್ಕೋಸ್ಕರ ಎಡ್ಜಸ್ ಅಲ್ಲಿ ಕೂಡ ನಿಧಾನಕ್ಕೆ ಲೈಟ್ ಆಗಿ ಅಪ್ಲೈ ಮಾಡಿ पर्पल कलर लाइट आगे अप्लाई मारता है माउंटेन मारता है ये अदक्के वायलेट कलर ना लाइट आगे स्लैंट लाइन हाकता है स्लैंट लाइन स्लैंटिंग लाइन वायलेट कलर ना अप्लाई मारता है लाइट आगे अदन्न ऑब्जर्व ಮಾಡಬೇಕು ಯಾವಾಗಲೂ ಮೇಲ್ಗಡೆ ವೈಟ್ ಪಾರ್ಟ್ ನಾಗೆ ಬಿಟ್ಟಿದೀನಿ ಮೌಂಟೇನ್ ತುದಿಲಿ ವೈಟ್ ಪಾರ್ಟ್ ಬಿಟ್ಟಿದೀನಿ ಈಗ ಪರ್ಪಲ್ ಕಲರ್ ತಗೊಂಡಿದೀನಿ ಪರ್ಪಲ್ ಕಲರ್ ನ ಸ್ವಲ್ಪ ಶೇಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಇದನ್ನು ಕೂಡ ಮೀಡಿಯಂ ಪ್ರೆಶರ್ ಅಲ್ಲಿ ಹಾಕಬೇಕು ಇದನ್ನು ಮತ್ತೆ ಡಾರ್ಕ್ ಆಗಿ ಹಾಕಂಗಿಲ್ಲ ಮೊದಲು ಯಾವಾಗಲೂ ಲೈಟ್ ಆಗಿ कलर माता हम फिनिशिंग टाइम अल्ली डार्क बेकु अन्सुत्ते अल मात्र डार्क आगता हम शेडिंग इन माउंटेन वायलेट अप्लाई माता अदु कुडा स्लांटिंग लाइन लो प्रेशर तुम्बा प्रेस माड़ी आगता इला पर्पल पर्पल अप्लाई अदू स्लैंट लाइन अब्सर्व माड्बिट्टु अप्लाई माडि एड्जस अल्ली नीट आगि अप्लाई माड्कोळ्ळि ಆದ್ಮೇಲೆ ಈಗ ರಿವರ್ ಗೆ ಲೈಟ್ ಬ್ಲೂ ನ ಅಪ್ಲೈ ಮಾಡ್ತಾ ಇದೀನಿ ಎರಡು ಎಡ್ಜಸ್ ಅಲ್ಲಿ ಫಸ್ಟ್ ಲೈಟ್ ಬ್ಲೂ ನ ಅಪ್ಲೈ ಮಾಡ್ತಾ ಇದೀವಿ ಇದು ಕೂಡ ಮೀಡಿಯಂ ಪ್ರೆಶರ್ ಅಲ್ಲಿ ಮತ್ತೆ ಮಿಡಲ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀನಿ ಆದ್ಮೇಲೆ ಮೀಡಿಯಂ ಬ್ಲೂ ತಗೊಂಡು ಎಡ್ಜಸ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀನಿ ಮಿಡಲ್ ಅಲ್ಲಿ ಕೂಡ ಹಾಕ್ತಾ ಇದೀನಿ ಪರ್ಪಲ್ ಪರ್ಪಲ್ ಅನ್ನು ಕೂಡ ಎಡ್ಜಸ್ ಅಲ್ಲಿ ಹಾಕ್ತಾ ಇದೀನಿ एडजस्ट क्लियर मोस्क नीट का
ಪರ್ಪಲ್ ಅಪ್ಲೈ ಮಾಡಿದ್ಮೇಲೆ ಲೈಟ್ ಬ್ಲೂ ತಗೊಂಡು ಅಪ್ಲೈ ಮಾಡ್ತಾ ಇದೆ. ಅದನ್ನ ಬ್ಲೆಂಡ್ ಮಾಡೋದಕ್ಕೋಸ್ಕರ, ಪರ್ಪಲ್ ಡಾರ್ಕ್ ಬ್ಲೂನ ಬ್ಲೆಂಡ್ ಮಾಡೋದಕ್ಕೋಸ್ಕರ ಲೈಟ್ ಬ್ಲೂನ ಇದು ಮೀಡಿಯಂ ಪ್ರೆಷರ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಡ್ಜಸ್ ಗಳು ಕೂಡ ಕರೆಕ್ಟ್ ಆಗ್ತಾ ಇದೆ. ಆದ್ಮೇಲೆ ಕ್ರೋಮ್ ಎಲ್ಲೋ ಕಲರ್ ತಗೊಂಡ್ಬಿಟ್ಟು ರಿವರ್ ಸೈಡ್ ಅಲ್ಲಿ ಪಕ್ಕದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎರಡೂ ಬದಿಯಲ್ಲೂ ಹಾಕೋಬೇಕು ಕ್ರೋಮ್ ಎಲ್ಲೋ. ಮೀಡಿಯಂ ಪ್ರೆಷರ್ ಅಲ್ಲಿ ಹಾಕ್ಬೇಕು, ತುಂಬಾ ಲೈಟ್ ಆಗೂ ಅಲ್ಲ, ತುಂಬಾ ಡಾರ್ಕ್ ಕೂಡ ಅಲ್ಲ. ಆದ್ಮೇಲೆ ಲೈಟ್ ಗ್ರೀನ್ ಅನ್ನ ಇದನ್ನು ಕೂಡ ಮೀಡಿಯಂ ಪ್ರೆಷರ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಫುಲ್. ಇನ್ನು ರಿಮೈನಿಂಗ್ ಪಾರ್ಟ್ ಏನಿದೆ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಎರಡು ಕಡೆ. ಕ್ರೋಮ್ ಎಲ್ಲೋ ಕಡೆನೂ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾವು ಮೀಡಿಯಂ ಪ್ರೆಷರ್ ಅಲ್ಲಿ ಹಾಕಿರೋದ್ರಿಂದ ಒಂದ್ ಕಲರ್ ಮೇಲೆ ಇನ್ನೊಂದ್ ಕಲರ್ ಅಪ್ಲೈ ಮಾಡಬಹುದು. ಇವಾಗ ಡಾರ್ಕ್ ಗ್ರೀನ್ ಕಲರ್ ತಗೊಂಡ್ಬಿಟ್ಟು ಲೈಟ್ ಗ್ರೀನ್ ಮೇಲ್ಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಮೀಡಿಯಂ ಪ್ರೆಷರ್ ಅಲ್ಲಿ. ಅವಾಗ ಏನಾಗುತ್ತೆ, ಮೂರು ಕಲರ್ ಬ್ಲೆಂಡ್ ಆಗಿರೋ ತರ ಕಾಣುತ್ತೆ. ಲೈಟ್, ಮೀಡಿಯಂ, ಡಾರ್ಕ್ ಶೇಡಿಂಗ್ ಅಂದಾಗ ತ್ರೀ ಟೋನ್ಸ್ ಇದ್ದಷ್ಟು ಬೆಟರ್. ಇವಾಗ ಈ ಮೌಂಟೇನ್ ಮಾಡೋದಕ್ಕೆ ನಾವು ಕ್ರೋಮ್ ಎಲ್ಲೋ, ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ಮತ್ತೆ ಸ್ಯಾಪ್ ಗ್ರೀನ್ ಇಷ್ಟು ಗ್ರೀನ್ ಗಳನ್ನ ತಗೊಂಡಿದೀವಿ. ಮೊದಲು ಕ್ರೋಮ್ ಎಲ್ಲೋ ಹಾಕೊಂಡು ಆದ್ಮೇಲೆ ಲೈಟ್ ಗ್ರೀನ್ ನ ಅಪ್ಲೈ ಮಾಡಿದ್ದೀನಿ. ಆದ್ಮೇಲೆ ಡಾರ್ಕ್ ಗ್ರೀನ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಆದ್ಮೇಲೆ ಸ್ಯಾಪ್ ಗ್ರೀನ್, ಸ್ಯಾಪ್ ಗ್ರೀನ್ ಅನ್ನು ಅಪ್ಲೈ ಮಾಡಿದ್ದೀನಿ. ಇದು ಕೂಡ ಒಂದು ಮೀಡಿಯಂ ಪ್ರೆಷರ್ ಅಲ್ಲಿ. ಆದ್ಮೇಲೆ ಡಾರ್ಕ್ ಗ್ರೀನ್. ಹೀಗೆ ನಾಲ್ಕು ಕಲರ್ ತಗೊಂಡು ನೀಟಾಗಿ ಮೂರು ನಾಲ್ಕು ಕೂಡ ಬ್ಲೆಂಡ್ ಆಗೋ ತರ ಮಾಡ್ತಾ ಹೋಗ್ಬೇಕು. ಒಂದೇ ಸರಿ ಡಾರ್ಕ್ ಆಗಿ ಮಾಡಬಾರ್ದು, ಮಾಡ್ತಾ ಹೋಗ್ಬೇಕು, ಅಪ್ಲೈ ಮಾಡ್ತಾ ಹೋಗ್ಬೇಕು. ಕಂಪ್ಲೀಟ್ ಆಯ್ತು. ಈಗ ಡಾರ್ಕ್ ಗ್ರೀನ್ ತಗೊಂಡು ಸ್ಟ್ರೆಪ್ಸ್ ಗೆ ಅಲ್ಲಿ ಮೂರು ಸ್ಟ್ರೆಪ್ಸ್ ಏನ್ ಡ್ರಾ ಮಾಡ್ಕೊಂಡಿದೀವಿ ಅದಕ್ಕೆ ಹಾಕಿದ್ದೀನಿ ಡಾರ್ಕ್ ಗ್ರೀನ್ ಮಾತ್ರ. ಆದ್ಮೇಲೆ ಈ ಸ್ಟ್ರೆಪ್ಸ್ ಗೆ ಲೈಟ್ ಗ್ರೀನ್ ಮತ್ತೆ ಡಾರ್ಕ್ ಗ್ರೀನ್ ಎರಡನ್ನು ಅಪ್ಲೈ ಮಾಡ್ತಾ ಇದೀವಿ. ಅರ್ಧ ಲೈಟ್ ಗ್ರೀನ್ ಇರುತ್ತೆ, ಅರ್ಧ ಡಾರ್ಕ್ ಗ್ರೀನು, ಅದೆರಡನ್ನು ಬ್ಲೆಂಡ್ ಮಾಡ್ತಾ ಇದೀವಿ ಲೈಟ್ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್. ಅಬ್ಸರ್ವ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ. ಲೈಟ್ ಗ್ರೀನ್ ಆಯ್ತು. ಆದ್ಮೇಲೆ ಡಾರ್ಕ್ ಗ್ರೀನ್, ಡಾರ್ಕ್ ಗ್ರೀನ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಬ್ಲೆಂಡ್ ಕೂಡ ಮಾಡ್ತಾ ಇದೀವಿ. ಆಯ್ತು. ಈಗ ಅಶೋಕ ಟ್ರೀಗೆ ಲೈಟ್ ಗ್ರೀನ್ ಫಸ್ಟ್ ಅಪ್ಲೈ ಮಾಡ್ತಾ ಇದೀವಿ. ಅದು ಸ್ಲ್ಯಾಂಟಿಂಗ್ ಲೈನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಲ್ಯಾಂಟ್ ಲೈನ್ ಅಲ್ಲಿ ಆಫ್ ಅಶೋಕ ಟ್ರೀ ಅರ್ಧ ಭಾಗನ ಲೈಟ್ ಗ್ರೀನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಆದ್ಮೇಲೆ ಡಾರ್ಕ್ ಗ್ರೀನ್ ಆಪೋಸಿಟ್ ಸೈಡ್ ಅಲ್ಲಿ ಡಾರ್ಕ್ ಗ್ರೀನ್ ಅನ್ನ ಸ್ಲ್ಯಾಂಟಿಂಗ್ ಲೈನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಮೀಡಿಯಂ ಪ್ರೆಷರ್ ಅಲ್ಲಿ ಹಾಕ್ತಾ ಇದೀವಿ. ಒಂದೇ ಸರಿ ಡಾರ್ಕ್ ಆಗಿ ಆಗ್ತಾ ಇಲ್ಲ, ಮೀಡಿಯಂ ಪ್ರೆಷರ್ ಅಲ್ಲಿ ಡಾರ್ಕ್ ಗ್ರೀನ್ ಅಪ್ಲೈ. ಆಯ್ತು. ಈಗ ಡಾರ್ಕ್ ಬ್ಲೂ ತಗೊಂಡು ಎಡ್ಜಸ್ ಅಲ್ಲಿ ಡಾರ್ಕ್ ಬ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ. ಔಟ್ಲೈನ್ ತರ ಬರ್ಕೋತಾ ಇದ್ದೀನಿ ಒನ್ ಸೈಡ್ ಎಡ್ಜ್ ಅಲ್ಲಿ. ಅಶೋಕ ಟ್ರೀ ಒನ್ ಸೈಡ್ ಎಡ್ಜ್ ಅಲ್ಲಿ ಔಟ್ಲೈನ್ ತರ ಬರ್ಕೋತಾ ಇದ್ದೀನಿ. ಆದ್ಮೇಲೆ ಡಾರ್ಕ್ ಗ್ರೀನ್ ಅನ್ನ ಮತ್ತೆ ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ. ಸ್ಲ್ಯಾಂಟ್ ಲೈನ್ ಅಲ್ಲಿ ಡಾರ್ಕ್ ಗ್ರೀನ್ ಅನ್ನ ಹಾಕ್ತಾ ಇದ್ದೀನಿ. ಸ್ಲ್ಯಾಂಟ್ ಲೈನ್ 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 ತರಾನೇ ಇರಬೇಕು. ಫುಲ್ಲು ಫ್ಲಾಟ್ ಆಗಿ ಅಪ್ಲೈ ಮಾಡಬಾರ್ದು, ಲೈನ್ ತರ ಅಪ್ಲೈ ಮಾಡಬೇಕು. ಆದ್ಮೇಲೆ ಡಾರ್ಕ್ ಬ್ಲೂ ತಗೊಂಡು ಅದನ್ನು ಕೂಡ ಮೀಡಿಯಂ ಪ್ರೆಷರ್ ಅಲ್ಲಿ ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಿಂದಿರೋದ್ರಿಂದ
ಡಾರ್ಕ್ ಬ್ಲೂ ಹಾಕಿದ್ರೆ ಅದು ಬ್ಯಾಕ್ ಸೈಡ್ ಇದೆ ಸ್ವಲ್ಪ ಹಿಂದೆ ಇದೆ ಅನ್ನೋ ತರ ಕಾಣುತ್ತೆ. ಡಾರ್ಕ್ ಗ್ರೀನ್ ತಗೊಂಡು ಆಪೋಸಿಟ್ ಸೈಡ್ ಕೂಡ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಅಲ್ಲೇ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಡಾರ್ಕ್ ಬ್ಲೂ ತಗೊಂಡು ಕೆಳಗಡೆ ಅಶೋಕ ಟ್ರೀ ಕೆಳಗಡೆ ಮೀಡಿಯಂ ಪ್ರೆಷರ್ ಅಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅದನ್ನ. ಪರ್ಪಲ್ ತಗೊಂಡ್ಬಿಟ್ಟು ಮೌಂಟೇನ್ಗೆ ಪರ್ಪಲ್ ಅಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ಕೊಡ್ತಾ ಇದ್ದೀವಿ, ಮೌಂಟೇನ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಬ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀವಿ, ಡಾರ್ಕ್ ಬ್ಲೂ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.